विमुच्यते नमस्तस्मै विष्णवे प्रभविष्णवे नमः समस्तभूतानां आदिभूताय भूकृते अनेकरूपरूपाय विष्णवे प्रभविष्णवे सेरिर्व एल्ल सहस्रनामद चिंतकक्के हृत्पूर्वकवाद वंदनेगळु भगवंतन ಅನಂತ ರೂಪಗಳ ಚಿಂತನೆಯಲ್ಲಿ ಸಂಗ್ರಹಣ ರೂಪದಲ್ಲಿ ಕಂಡಿರುವ ಸಹಸ್ರನಾಮದ 770-71 ರೂಪಗಳನ್ನು ನಾವು ನಿನ್ನೆಯ ತನಕ ನೋಡಿದ್ದೇವೆ. ಇಂದ್ರಕರ್ಮ, ಮಹಾಕರ್ಮ, ಇಂದ್ರನಾಗಿಯೇ ಒಮ್ಮೆ ಕರ್ಮವನ್ನು ನಿರ್ವಹಣೆ ಮಾಡಿ ತೋರಿದವು. ಅವನು ಕೇವಲ ಇಂದ್ರ ಮಾತ್ರ ಅಲ್ಲ, ಮನ್ವಂತರದ ಅಧಿಪತಿಯಾಗಿ ತಾಪಸು ಮನುವಾಗಿ ಮನ್ವಂತರದ ಅಧಿಪತಿಯಾಗಿಯೂ ಕಾರ್ಯವನ್ನು ನಿರ್ವಹಿಸುತ್ತಾನೆ. ಹೀಗೆ ಹಲವು ಹುದ್ದೆಗಳಲ್ಲಿ ಮುಂದೆ ಹೇಗೆ ಕರ್ತವ್ಯವನ್ನು ನಿರ್ವಹಿಸಬೇಕು ಅನ್ನೋದನ್ನು ಕೂಡ ಅವನು ತೋರಿಸಿದ್ದಾನೆ. ಆದ್ರಿಂದಾಗಿ ಅವನನ್ನ ಇಂದ್ರಕರ್ಮ ಅನ್ನೋದು ಒಂದು ನೆಪ, ಇಂತಹ ಎಲ್ಲಾ ಕರ್ಮಗಳನ್ನು ಮಾಡಿದ್ರು. ಅದಕ್ಕೆ ಅವ್ರ ಮುಂದೆ ಮಹಾಕರ್ಮ ಅಂತ ಶಬ್ದ ಹಾಕಿದ್ರು. ಇನ್ನೊಂದು ಸ್ವಾರಸ್ಯ ಶಬ್ದವನ್ನ ಮುಂದೆ ಹಾಕಿದ್ದವರು ಕೃತಕರ್ಮ ಕೃತಾಗಮ ಅಂತ. ಕೃತಕರ್ಮ ಕೃತ ಕರ್ಮ, ಕರ್ಮವನ್ನು ಮಾಡಿದವನು ಅಂತ ನಮ್ಗೆ ಸಾಮಾನ್ಯ ಇಷ್ಟು ಯೋಚನೆ ಮಾಡಬಹುದು ಕೃತಕರ್ಮ ಅನ್ನುವ ಶಬ್ದಕ್ಕೆ. ಆದ್ರೆ ಈ ಶಬ್ದ ಬಹಳ ಸುಂದರವಾದ ಅಭಿಪ್ರಾಯವನ್ನ ನಮ್ಮ ಮುಂದೆ ಭಗವಂತನ ಅನನ್ಯವಾದ ಗುಣವನ್ನು ಹೇಳುತ್ತೆ. ನಾವೆಲ್ಲ ಜೀವರಾಶಿಗಳು ಅಂತ ಇದ್ದವರು ಎಷ್ಟೆಲ್ಲ ಕರ್ಮಗಳನ್ನ ಮಾಡ್ತಾ ಇದ್ದೇವೋ, ಮಾಡ್ಲಿಕ್ಕಿದೆಯೋ, ಅದೆಲ್ಲವನ್ನು ತಿಳಿದು ಮೊದಲೇ ಮಾಡಿ ಇಟ್ಟವ, ಕೇವಲ ನೆಪಾಗಿ ಕಾಲವನ್ನು ಕಾಯ್ತಾನೆ, ನೆಪಾಗಿ ಜೀವದ ಸ್ವಭಾವವನ್ನು ಜೋಡಿಸ್ತಾನೆ, ನೆಪಕ್ಕಾಗಿ ಫಲಗಳನ್ನು ಕೊಡ್ತಾ ಹೋಗ್ತಾನೆ. ವಸ್ತುತಃ 11ನೆಯ ಅಧ್ಯಾಯದಲ್ಲಿ ಅರ್ಜುನ ಕಂಡ ಸಂಗತಿಯನ್ನ ನಾವು ನೆನಪಿಸಿಕೊಂಡ್ರೆ ಭೀಷ್ಮಂಚ ದ್ರೋಣಂಚ ಜಯದ್ರಥಂಚ ಇವರನ್ನೆಲ್ಲರನ್ನು ಕೂಡ ಈಗ್ಲೇ ನಾನು ದಂಷ್ಟ್ರ ಕರಾಳಾನಿ ಭಯಾನಕಾನಿ ನಿನ್ನ ಕೋರೆಹಲ್ಲಿನ ಎಡೆಯಲ್ಲಿ ಸಿಲುಕಿದ್ದನ್ನು ನಾನು ನೋಡಿದ್ದೇನೆ. ಕಣ್ಣು ಬಿಟ್ಟು ಕೆಳಗೆ ನೋಡಿದ್ರೆ ಅವರಿನ್ನೂ ಓಡಾಡ್ತಾ ಇದ್ದಾರೆ. ಆದ್ರೆ ನಿನ್ನ ವಿಭೂತಿಯನ್ನು ಗಮನಿಸುವಾಗ ಈಗಾಗಲೇ ದುಷ್ಟರಾದವರು, ಯುದ್ಧದಲ್ಲಿ ಭಾಗವಹಿಸಿದ ಎಲ್ಲ ವೀರರು ಕೂಡ ಅಲ್ಲಿನ ಎಡೆಯಲ್ಲಿ ಪ್ರಾಣ ತೊರೆದು ಅಂದ್ರೆ ಕಾಲನ ಕೈಯಲ್ಲಿ ಬಲಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿ ಆಗಿ ಹೋಗಿದೆ. ಆದ್ರೆ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿ, ಅದನ್ನು ಬಾಯ್ಬಿಟ್ಟು ಹೇಳಿದ, ನೀನೊಂದು ಇನ್ಸ್ಟ್ರೂಮೆಂಟ್, ನಿನಗ ಕ್ರೆಡಿಟ್ ಸಿಗಲಿ ಅನ್ನುವ ಕಾರಣಕ್ಕೋಸ್ಕರ ನಾನು ನಿನ್ನನ್ನು ಮುಂದಿರಿಸಿ ಈ ಮಾತನ್ನಾಡ್ತಾ ಇದ್ದೇನೆ, ಈ ಕಥೆಯನ್ನು ನಡೆಸ್ತಾ ಇದ್ದೇನೆ ಅಂತ. ಹಾಗಾಗಿ ಭಗವಂತನ ಅತ್ಯಂತ ವಿಶೇಷವಾದ ಗುಣವನ್ನ ಚಿಂತಿಸ್ಲಿಕ್ಕಾಗುವಂತ ನಾಮ ಕೃತಕರ್ಮ. ಏನೆಲ್ಲ ಕರ್ತವ್ಯಗಳಿವೆಯೋ ಅವತಾರದಲ್ಲೂ ಕೂಡ ಅದನ್ನ ಮಾಡಿಯೇ ಕೃಷ್ಣ ಅಥವಾ ರಾಮ ಲೋಕಕ್ಕೆ ಮಾದರಿಯಾಗಿ ನಿಂತದ್ದು. ತಂದೆಯನ್ನ ಸೆರೆಯಿಂದ ಬಿಡಿಸಿ ನಮಸ್ಕರಿಸಿ ಕರ್ತವ್ಯವನ್ನು ನಿರ್ವಹಣೆ ಮಾಡಿದ ಮಗನಾಗಿ ಕೃಷ್ಣ. ಗುರುಗಳ ಜೊತೆ ಸಾಗಿ ವಿಶ್ವಾಮಿತ್ರರ ಸೇವೆ ಮಾಡಿ ಅವರಿಂದ ಅಸ್ತ್ರವನ್ನ ಪಡೆಯುವ ನೆಪದಲ್ಲಿ ತಾನು ವಿದ್ಯಾರ್ಥಿಯಾಗಿ ನೆಲೆಸಿದ. ಕೌಸಲ್ಯ ಬಂದಾಗ ನಮಸ್ಕರಿಸಿದ, ಗುರುಗಳು ಬಂದಾಗ ಆತಿಥ್ಯ ಮಾಡಿದ, ಕೃಷ್ಣನಾಗಿ ರಾಮನಾಗಿ ಕುದುರೆಯನ್ನ ನಡೆಸುವ ರಥದ ಯುದ್ಧದ ಹೊತ್ತಿಗೆ ಕುದುರೆಯನ್ನ ವೈದ್ಯಕೀಯ ಚಿಕಿತ್ಸೆ ಮೂಲಕ ಶುಶ್ರೂಷೆ ಮಾಡಿದ, ಕಾಲನ್ನು ತೊಳೆದು ಋತ್ವಿಜರ ಆತಿಥ್ಯ ಮಾಡಿದ,
ಸಜ್ಜನರನ್ನ ತಾನೇ ಗುರುತಿಸಿ ಅವರ ಮನೆಗಳಿಗೆ ಹೋಗಿ ಅವರಿಂದ ಪ್ರೀತಿಯನ್ನ ಪಡೆದ, ಹುಡುಕಿ ಹುಡುಕಿ ಕಾರ್ಯ ಮಾಡುತ್ತಿದ್ದ, ಇದು ಕೃತಕರ್ಮ. ನನಗೆ ಈ ಸಂದರ್ಭ ಬಂದಾಗಲೆಲ್ಲ ನಮ್ಮ ಗುರುಗಳ ನೆನಪಾಗುತ್ತೆ. ವಿಶ್ವೇಶತೀರ್ಥ ಶ್ರೀಪಾದರು ಅವರೇ ಹುಡುಕಿ ಕರ್ಮ ಮಾಡುತ್ತಿದ್ರು. ಕೋಣೆ ಕೊಳೆಯಾಗಿದ್ದಿದ್ರೆ ಯಾರು ಒಂದೆರಡು ಸರ್ತಿ ಹೇಳಿರ್ತಿದ್ರು ತುಂಬಾ ಕೊಳೆ ಇದೆ ಅಂತ. ಯಾರು ಬರಲಿಲ್ಲ ಅಂದ್ರೆ ವಸ್ತುತಃ ಸನ್ಯಾಸಿ ಆದವನಿಗೆ ಪರಾವಲಂಬತನ ಅಂದ್ರೆ ಪರಮ ಪರಾವಲಂಬತನ. ಒಂದು ನೀರು ಬೇಕು ಅಂತಂದ್ರೂ ಆ ಹೊತ್ತಿಗೆ ಕುಡಿಲಿಕ್ಕಿಲ್ಲ, ಗೊತ್ತುಪಡಿಸಿದ ಕಾಲದಲ್ಲೇ ಕುಡಿಬೇಕು. ಬಾಯಾರಿಕೆ ಆಯ್ತು ಅಂತ ಯಾವಾಗ್ಲಂದ್ರೆ ಆವಾಗ ಸ್ವೀಕರಿಸ್ಲಿಕ್ಕಿಲ್ಲ. ಆಹಾರ ಸ್ವೀಕರಿಸುವಾಗ್ಲೆ ಒಂದು ಗುಟುಕು ನೀರು, ಇನ್ನೊಮ್ಮೆ ಆಹಾರ ಸ್ವೀಕರಿಸಿದ್ರೆ ಆವಾಗ ನೀರು, ಅದು 32 ತುತ್ತುಗಳು ಮಾತ್ರ. ಇನ್ನು ಅನೇಕ ನಿಯಮಗಳು. ಅವರ ಆ ನಿಯಮದ ನಡುವೆಯೂ ಕೆಲವೊಂದು ಸರ್ತಿ ತಿಳಿ ಹೇಳುವ ಕಾರ್ಯಕ್ಕಾಗಿ ತಾನೇ ಕಸಬರಿಕೆ ಹಿಡಿದು ಕೋಣೆಯನ್ನು ಶುದ್ಧಗೊಳಿಸಿದ್ದಿದೆ. ಸ್ವಚ್ಛ ಭಾರತ ಅಭಿಯಾನದ ಸಂದರ್ಭ ಬಂದಾಗ ಒಂದು ಸ್ಫೂರ್ತಿ ಸಿಗುತ್ತೆ ಅನ್ನುವ ಕಾರಣಕ್ಕೆ ತಾನೂ ಕೂಡ ಆ ಕಾರ್ಯದಲ್ಲೇ ತೊಡಗಿ ಗಿಡ ನೆಡಲಿಕ್ಕೆ ಹೋದ್ರು. ಬೆಕ್ಕಿಗೆ ಹಾಲು ಹಾಕಿ ಸಂತೋಷ ಪಡ್ತಿದ್ರು, ಹಸುವಿಗೆ ಮೇವು ಹಾಕಿ ಆನಂದ ಪಡ್ತಿದ್ರು. ಏನೇನು ನಾನು ಮಾಡಬಹುದು ತನ್ನ ಮಿತಿಯ ಒಳಗೆ ತಾನೇ ಎದ್ದು ಹೋಗಿ ತನಗೆ ಕೊಡಬೇಕಾದ ವಸ್ತುವನ್ನು ಯಾರಾದರೂ ಅಲ್ಲೇ ಬಿಟ್ಟು ಬಂದಿದ್ರೆ ಹುಡುಕಿಕೊಂಡು ಹೋಗಿ ತಾನೇ ತಂದು ಸಿಕ್ಕಿತು ಅಂತ ಮತ್ತೆ ವಿದ್ಯಾರ್ಥಿಗಳಿಗೆ ತಿಳಿಸಿದ್ದು ಇತ್ತು. ಗಡಿಬಿಡಿಯಾಗಿ ವಾಹನದ ದಟ್ಟಣೆಯಲ್ಲಿ ಟ್ರಾಫಿಕ್ ಅಲ್ಲಿ ಸಿಕ್ಕಾಕಿಕೊಂಡಾಗ ತನ್ನನ್ನು ಕಾಯ್ತಾ ಇದ್ದಾರೆ ಅಂತ ಗೊತ್ತಾದಾಗ ಮಧ್ಯದಲ್ಲಿ ತಾನೇ ದಡದಡನೆ ಇಳಿದು ವೇದಿಕೆಯನ್ನು ತಲುಪಿ ಸಮಯಕ್ಕೆ ಸರಿಯಾಗಿ ಜನರ ಭೇಟಿಯಾದ ಪ್ರಸಂಗವನ್ನು ನಾನು ನೆನಪಿಸಿಕೊಡ್ತೇನೆ. ಅಂದ್ರೆ ಇದು ಭಗವಂತನನ್ನ ಅವರು ಈ ಶಬ್ದಾನುಸಂಧಾನದ ಮೂಲಕ ಉಪಾಸನೆ ಮಾಡಿದರ ಫಲವಾಗಿ ಬದುಕಿನುದ್ದಕ್ಕೂ ಸಾಧ್ಯವಾದ ಎಲ್ಲ ಕಾರ್ಯಗಳಲ್ಲೂ ಇದು ಕರ್ತವ್ಯ ಅನ್ನುವ ದೃಷ್ಟಿಯಿಂದ ತೊಡಗ್ತಾ ಇದ್ದದ್ದನ್ನು ನಾವು ನೋಡುತ್ತೇವೆ. ಹೀಗೆ ಕೃತಕರ್ಮ, ಕೃತಾಗಮ ಇನ್ನೊಂದು ಸುಂದರವಾದ ನಾಮ ಭಗವಂತನಲ್ಲಿ. ಯಾವ ನಾಮವೂ ಕೂಡ ಎಷ್ಟಾದರೂ ಕೂಡ ಎಷ್ಟು ರೀತಿಯಲ್ಲೂ ಕೂಡ ಹೊಂದುವಂಥದ್ದೇ. ಇದು ಹಿಂದೊಮ್ಮೆ ಬಂದ ರೂಪವೇ ಮರುಕಳಿಸಿದೆ. ಆಗಮಗಳಿಂದ ಕೃತ ಮಾಡಲ್ಪಟ್ಟವನು, ಆಗಮಗಳಿಂದ ಮಾಡಲ್ಪಟ್ಟವನು ಅಂದ್ರೆ ಆಗಮಗಳಿಂದ ನಿರೂಪಿಸಲ್ಪಟ್ಟವನು. ಅವನನ್ನ ಗುಣಪೂರ್ಣ, ದೋಷದೂರ, ಸರ್ವಶಕ್ತ, ಸರ್ವವ್ಯಾಪ್ತ, ಸರ್ವಗತ ಅನ್ನುವ ಈ ವಿಶೇಷ ಗುಣಗಳಿಂದ ಆಗಮಗಳು ಆತನನ್ನ ನಮ್ಮ ಮುಂದೆ ಹೇಗಿದ್ದಾನೆ ಅಂತ ರೂಪ ಕೊಟ್ಟು ನಿಲ್ಲಿಸಿದೆ. ಅದರಿಂದಾಗಿ ಆಗಮದಿಂದಲೇನೆ ಸದಾಗಮೈಕ ವಿಜ್ಞೇಯಂ ಅನ್ನುವಂತೆ ಕೃತಾಗಮ ಅನ್ನುವ ಶಬ್ದ ಅವನ ಸಮಗ್ರತೆಯನ್ನು ನಮ್ಮ ಮುಂದೆ ತೆರೆದಿಟ್ಟಿದೆ. ಅದರಿಂದಾಗಿ ಅವನನ್ನ ಕೃತಾಗಮ ಅಂತಂದ್ರು. ಇನ್ನು ಭಕ್ತರ ರಕ್ಷಣೆಗೋಸ್ಕರ ಆಗಮನ ಮಾಡುವನು, ಕೃತ ಆಗಮನ ಕೃತಾಗಮ. ಭಕ್ತರು ಯಾವ ಹೊತ್ತಿಗೆ ಕರೆದರೂ ಸಮಯ ಸಮಯ ಉಂಟೆ ಭಕ್ತ ವತ್ಸಲ ನಿನಗೆ ಅಂತ ಕನಕದಾಸರು. ಭಗವಂತನ ಬರುವಿಕೆಗೆ ಸಮಯ ಇಲ್ಲ. ಲೋಕದಲ್ಲಿ 9:00 10:00 ಆ ನಂತರ ಒಂದ್ ಸೆಕೆಂಡ್ ತಡ ಹೋದ್ರು ಬಾಗಿಲು ಹಾಕೊಂಡು ಹೊರಟೋಗಿರ್ತಾನೆ. ಎದುರುಗಡೆ ಇರುತ್ತೆ, ತೆಗೆದು ಕೊಟ್ರೆ ಮುಗಿದೋಗುತ್ತೆ. ಆದ್ರೂ ತಾನು ಏನೋ ಶಿಸ್ತು ಅಂತ ಮನುಷ್ಯವನ್ನ ಬಿಟ್ಟು ನಡ್ಕೊಳ್ತಾನೆ. ಭಗವಂತ ಶಿಸ್ತಿನ ಅತ್ಯಂತ ದೊಡ್ಡ ಸಿಪಾಯಿ. ಆದರೆ ಭಕ್ತರ ರಕ್ಷಣೆ ಅನ್ನೋ ವಿಷಯ ಬಂದಾಗ ಯಾವ ಹೊತ್ತು ಕರೆದ್ರು ಅವನನ್ನ ಕರೆಯುವಾಗ ನಮಗೆ ಮಧ್ಯರಾತ್ರಿ ಆಗಿರಬಹುದು,
ನಟ್ಟನ ಇರುಳು ನಟ್ಟ ಹಗಲು ಏನು ಅಂತ ಗೊತ್ತಿಲ್ಲದ ಆಪತ್ತು ಒದಗಿದಾಗ ಎಲ್ಲ ಕಾಲದಲ್ಲೂ ಆಗಮನ ಮಾಡುವ ಭಕ್ತರ ಕರೆಗೆ ಓಗುಡುವ ಭಕ್ತರು ಅಂದ್ರೆ ಕೇವಲ ಮನುಷ್ಯರು ಅಂತಲ್ಲ ಕಾಡು ಬೀಡುಗಳಲ್ಲಿ ಓಡಾಡುತ್ತಿರುವಂತಹ ಆನೆಯಂತಹ ಪ್ರಾಣಿಯೂ ಕೂಡ ನನಗೆ ಯಾರು ರಕ್ಷಕರಿಲ್ಲ ದೇವರೇ ನೀನು ಮಾತ್ರ ನನ್ನನ್ನು ರಕ್ಷಿಸುವುದು ಸಾಧ್ಯ ಅಂತ ತಾನೇ ಎಸೆದ ಎಸೆದು ಬಿಸ ಗಲೀಜು ಮಾಡಿದ ಸರೋವರದ ನಡುವೆ ಬಿದ್ದಿರುವ ಹೂವನ್ನೇ ಎತ್ತಿಕೊಟ್ಟಾಗ ಭಗವಂತ ತಾಪಸನಾಗಿ ಓಡಿ ಬಂದವನು. ಹೀಗೆ ಕೃತಾಗಮ ಭಕ್ತರಿಗಾಗಿ ಎಲ್ಲೆಲ್ಲಿಂದಲೋ ಆಗಮನ ಮಾಡುವವನು. ಆಗಮಗಳನ್ನ ಲೋಕಕ್ಕೆ ಹಯಗ್ರೀವ ರೂಪನಾಗಿ ತಂದವನು. ಪ್ರತಿಯೊಂದು ಆಗಮನವೂ ಕೂಡ ಅದು ಆಯುರ್ವೇದ ಇರಬಹುದು, ಧನುರ್ವೇದ ಇರಬಹುದು, ಸ್ಥಾಪತ್ಯ ವೇದ ಇರಬಹುದು, ಅರುಕೆಜು ಸಾಮಾಧಿಗಳಿರಬಹುದು, ಯಾವುದೇ ಕಲೆ ಭಾರತೀಯ ಶಾಸ್ತ್ರಗಳಿಗೂ ಪೌರಾತ್ಯ ಸಿದ್ಧಾಂತಗಳಿಗೂ ಇರುವ ವ್ಯತ್ಯಾಸ ಇಷ್ಟು. ಇಲ್ಲಿ ಏನೇ ಒಂದು ಚಿಂತನೆ ಬಂದರೂ ಕೂಡ ಅದನ್ನ ಮೂಲದಲ್ಲಿ ಎಲ್ಲೋ ಒಂದು ಕಡೆ ಭಗವಂತ ಒದಗಿಸಿರ್ತಾನೆ ಆ ಸಂಗತಿಯನ್ನ. ವಿದೇಶಗಳಲ್ಲಿ ಅಥವಾ ಈ ನೆಲದ ಸ್ಪರ್ಶ ಇಲ್ಲದಲ್ಲೆಲ್ಲ ಕಡೆಯಲ್ಲೂ ಕೂಡ ಅಲ್ಲೇ ಆ ಹೊತ್ತಿನ ಸಮಸ್ಯೆಯನ್ನು ಈಡೇರಿಸುವುದಕ್ಕೋಸ್ಕರ ಹುಟ್ಟಿಕೊಂಡ ಪರಿಹಾರವಾಗಿ ತತ್ಕಾಲೀನ ಸಮಸ್ಯೆಯನ್ನು ಪರಿಹರಿಸಿದ್ರೂ ಸಾರ್ವಕಾಲಿಕವಾದ ಶಕ್ತಿಯನ್ನು ಎದುರಿಸಲಿಕ್ಕೆ ಸೋಲುತ್ತೆ. ಅದು ಯಾವುದೇ ಶಾಸ್ತ್ರವಾದರೂ ಸರಿ, ಬಹಳ ಗಂಭೀರವಾದ ಸಂಗತಿ. ಇಂಥ ಸಂಗತಿ ಬಂದಿಲ್ಲ ಅನ್ನೋ ವಿಷಯ ಭಾರತೀಯ ಶಾಸ್ತ್ರದ ಚೌಕಟ್ಟಿನಲ್ಲಿಲ್ಲ. ಎಲ್ಲವನ್ನೂ ಭಗವಂತನ ಯಾವುದೋ ಒಂದು ಮುಖದಿಂದ ನಾವು ಪಡೆದೇ ಇರ್ತೇವೆ. ಅದು ಪಂಚರಾತ್ರಾಗಮಗಳಾಗಿರಬಹುದು ಅಥವಾ ಇತಿಹಾಸದ ಕಥೆಗಳಿರಬಹುದು, ಪುರಾಣದ ಸಂಗತಿಗಳಿರಬಹುದು. ಇನ್ನುಳಿದಂತೆ ನಾವೇನೆಲ್ಲ ದೊಡ್ಡ ದೊಡ್ಡ ಶಾಸ್ತ್ರಗಳನ್ನು ತೆರೆದಿಡ್ತೇವೆ, ಆ ಎಲ್ಲಾ ಶಾಸ್ತ್ರಗಳಿಗೂ ಮೂಲ ಸರ್ವಾಹ ವಿದ್ಯಾ. ಅದನ್ನ ಹಯಗ್ರೀವ ರೂಪದ ಹಿನ್ನೆಲೆಯಲ್ಲಿ ಬರುವಾಗ ಎಲ್ಲಾ ವಿದ್ಯೆಗಳನ್ನು ಒದಗಿಸಿದವನು ಅಂತ ವಿಶೇಷತೆಯನ್ನ ಪುರಾಣಗಳಲ್ಲಿ ನಿರೂಪಿಸ್ತಾರೆ. ಹಾಗಾಗಿ ಭಗವಂತನನ್ನ ಕೃತಾಗಮ ಅಂತ ಹೇಳಿದ್ದು ಕೇವಲ ವೇದಗಳ ಹಿನ್ನೆಲೆಯಲ್ಲಿ ಮಾತ್ರ ಅಲ್ಲ, ಅವನಿಂದ ಬಂದಂತಹ ಎಲ್ಲಾ ಸಂಗತಿಗಳು ಕೂಡ ಭದ್ರವಾದ ಸ್ಥಾನವನ್ನು ಹೊಂದುವುದಕ್ಕೆ ಕಾರಣವಾದ ರೂಪವು ಕೃತಾಗಮ. ಅಗಮಂ ಚಲಿಸದ ಜಗತ್ತನ್ನು ಕೂಡ ಆಗಮಯತಿ ಚಲಿಸುವಂತೆ ಮಾಡುತ್ತಾನೆ, ಅದರಿಂದಾಗಿ ಆತನನ್ನ ಕೃತಾಗಮ ಅಂದ್ರು. ಸ್ವತಃ ಚಲಿಸುವುದಕ್ಕೆ ಅಸಮರ್ಥವಾದ ಈ ಜಗತ್ತನ್ನು ನಿರಂತರ ಚಲನಶೀಲವನ್ನಾಗಿಸಿ ನೋಡ್ಕೊಳ್ಳುತ್ತಾನೆ, ಅದರಿಂದಾಗಿ ಆತನನ್ನ ಕೃತಾಗಮ ಅನ್ನುವ ಶಬ್ದದಿಂದ ಹೇಳಿದ್ರು. ಇನ್ನು ಸಹಜವಾದ ಆಗಮ ಎಲ್ಲವನ್ನೂ ತಿಳಿದವನು, ಸರ್ವಜ್ಞ ಅನ್ನುವ ಅರ್ಥದಲ್ಲಿ ಕೃತಂ ಸರ್ವಂ, ತಾನು ಮಾಡಿದ ಎಲ್ಲ ಕಾರ್ಯವನ್ನೂ ಚೆನ್ನಾಗಿ ತಿಳಿದೇ ಮಾಡುತ್ತಾನೆ. ಸುಮ್ಮನೆ ಮಾಡಿದ್ಮೇಲೆ ಅಯ್ಯೋ ಇದು ನನಗೆ ಗೊತ್ತೇ ಇರಲಿಲ್ಲ, ಇದು ಹೇಗಾಯ್ತು ಅಂತ ಕೇಳುವ ದುಸ್ಥಿತಿ ಆತನ ಬದುಕಿಗೆ ಬರದು. ಅದರಿಂದಾಗಿ ಆತನನ್ನ ಕೃತಾಗಮ ಅನ್ನುವ ಶಬ್ದದಿಂದ ಹೇಳಿದ. ಹೀಗೆ ಎಲ್ಲಾ ರೀತಿಯಿಂದಲೂ ಕೂಡ ಭಗವಂತನನ್ನು ಈ ನಾಮಗಳ ಹಿನ್ನೆಲೆಯಲ್ಲಿ ನಾವು ತುಂಬಿಕೊಂಡು ಉಪಾಸನೆಗೆ ಬಳಸಬಹುದು ಅನ್ನೋದು ಈ ನಾಮಗಳ ವೈಶಿಷ್ಟ್ಯ. ಅಲ್ಲಿಗೆ ಕೃತಕರ್ಮಣೇ ನಮಃ ಕೃತಾಗಮಾಯ ನಮಃ ಅನ್ನುವ ಚಿಂತನೆಗಳು ಯಥಾಶಕ್ತಿ ನಡೆದವು. ಮುಂದೆ ಉದ್ಭವ ಸುಂದರ ಸುಂದೋ ರತ್ನಾಭಾಸುಲೋಚನ ರತ್ನಾಭಸ್ಸುಲೋಚನ ಅಕ್ಕೋ ವಾಜಸನ ಶೃಂಗಿ ಜಯಂತತ್ರೋ ವಿಜಯಿ ಅನ್ನುವ ರೂಪಗಳ ಅನುಸಂಧಾನವನ್ನು ಮತ್ತೆ ಮುಂದಿನ
ಭಾಗದಲ್ಲಿ ಸೇರಿದಾಗ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ್ಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯತ್ ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ. ಶ್ರೀ ಕೃಷ್ಣಾರ್ಪಣ. ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ನಮಸ್ಕಾರಗಳು. ನಮಸ್ತೆ.